ಹೇನಿನ ಕಿರಿಕಿರಿಗೆ ಹೇಳಿ ಗುಡ್ ಬೈ. ತಲೆಯಲ್ಲಿ ಹೆಣ್ಣಿನ ಸಮಸ್ಯೆ ಇದ್ದರೆ ಆಗುವಷ್ಟು ಕಿರಿಕಿರಿ ಮುಜುಗರ ಇನ್ನೊಂದಿಲ್ಲ. ಎಲ್ಲೇ ಇದ್ದರೂ ಕೈ ತಲೆಯಲ್ಲೇ ಹೋಗುತ್ತದೆ. ಹೆಣ್ಣಿನ ಸಮಸ್ಯೆಯಿಂದ ತಲೆಯಲ್ಲಿ ತುರುಕೆ ಗಾಯಗಳು ಕೂಡ ಆಗುತ್ತವೆ. ಇವನ್ನ ಶಾಶ್ವತವಾಗಿ ಕಡಿಮೆ ಮಾಡಿಕೊಳ್ಳುವುದಕ್ಕೆ ಇಲ್ಲಿದೆ ನೋಡಿ ಸೂಪರ್ ಟಿಪ್ಸ್. ಆಲಿವ್ ಎಣ್ಣೆನ ತಲೆಗೆ ಹಚ್ಚಿಕೊಂಡು ಮಸಾಜ್ ಮಾಡೋದ್ರಿಂದ ಈ ಹೆಣ್ಣಿನ ಸಮಸ್ಯೆ ಕಡಿಮೆಯಾಗುತ್ತದೆ. ರಾತ್ರಿ ಎಣ್ಣೆ ಹಚ್ಚಿಕೊಂಡು ಬಿಡಿ. ಬೆಳಿಗ್ಗೆ ಮೈಂಡ್ ಶಾಪು ಬಳಸಿ ಉಗುರು ಬೆಚ್ಚಿನ ನೀರಿನಿಂದ ತಲೆ ಸ್ನಾನ. ಪೆಟ್ರೋಲಿಯಂ ಜಲ್ಲಿನನ ತಲೆಗೆ ಹಚ್ಚಿಕೊಂಡು 20 ನಿಮಿಷ ಬಿಟ್ಟು ಸ್ನಾನ ಮಾಡಿದರೆ ಹೆಣ್ಣುಗಳು ಇಲ್ಲದಂತಾಗುತ್ತದೆ. 10 ತುಳಸಿ ಎಲೆ ಮತ್ತು 10 ಬೇವಿನ ಎಲೆ ತೆಗೆದುಕೊಳ್ಳಿ. ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ತೆಂಗಿನೆಣ್ಣೆಯನ್ನು ಮಿಕ್ಸ್ ಮಾಡಿ ಪ್ಯಾಕ್ ರೀತಿ ಹಚ್ಚಿಕೊಳ್ಳಿ. 20 ನಿಮಿಷ ಬಿಟ್ಟು ಉಗುರು ಬೆಚ್ಚಿನ ನೀರಿನಿಂದ ತಲೆ ಸ್ನಾನ ಮಾಡಿದರೆ ಹೆಣ್ಣುಗಳು ನಿವಾರಣೆ ಆಗುತ್ತದೆ. ಒಂದು 1/4 ಕಪ್ ಉಪ್ಪು, 1/4 ಕಪ್ ವಿನೆಗರ್ ತೆಗೆದುಕೊಳ್ಳಿ. ಇವೆರಡನ್ನು ಒಂದು ಸ್ಪೇ ಬಾಟಲ್ಗೆ ಹಾಕಿಕೊಳ್ಳಿ. ನಿಮ್ಮ ತಲೆಗೆ ಇದನ್ನು ಸ್ಪೇ ಮಾಡಿಕೊಳ್ಳಿ. ಮುಖ ಹಾಗೂ ಕಣ್ಣಿನ ಬಗ್ಗೆ ಹುಷಾರಾಗಿರಿ. ನಂತರ ತಲೆಗೆ ಒಂದು ಶವರ್ ಕ್ಯಾಪ್ ಹಾಕಿಕೊಳ್ಳಿ. 2 ಗಂಟೆ ಬಿಟ್ಟು ತಲೆ ಸ್ನಾನ ಮಾಡಿದರೆ ಹೆಣ್ಣು ಕಡಿಮೆಯಾಗುತ್ತದೆ. ಆಫೀಸ್ ಮನೆ ಈ ಎಲ್ಲವುಗಳ ಒತ್ತಡದಿಂದ ಬಳಲುತ್ತಿದ್ದವರು ಹೊರಬರಲು ಇಲ್ಲಿದೆ ಸುಲಭವಾದ ವಿಧಾನ. ಕೆಲಸ ಹಾಗೂ ಮನೆ ಕಾರಣಗಳಿಂದ ಬಹುತೇಕ ಜನರು ಒತ್ತಡ ಅನುಭವಿಸುತ್ತಾರೆ. ಇದರ ನಿರ್ವಹಣೆ ಬಹಳ ನಾಜೂಕು. ಇದಕ್ಕೆ ಸಹಾಯ ಮಾಡುವ ಕೆಲಸ ಸಲಹೆಗಳು ಇಲ್ಲಿವೆ. ಒತ್ತಡದಿಂದಾಗಿ ಜನರು ಸಾಮಾನ್ಯವಾಗಿ ತಮ್ಮ ವೈಯಕ್ತಿಕ ಮತ್ತು ವೃತ್ತಿಪರ ಜೀವನವನ್ನು ನಿರ್ವಹಿಸಲು ಸಾಧ್ಯವಾಗುವುದಿಲ್ಲ. ನಮ್ಮ ಎಲ್ಲ ಒತ್ತಡದಿಂದ ಮುಕ್ತರಾಗಲು ಅಥವಾ ಆ ಕ್ಷಣಕ್ಕೆ ಮುಕ್ತಿ ಹೊಂದಲು ಬಹುತೇಕರು ಸಾಮಾಜಿಕ ಜಾಲತಾಣಗಳನ್ನು ಬಳಸುತ್ತಾರೆ ಅಥವಾ ಯಾವುದೇ ನೆಚ್ಚಿನ ವೆಬ್ ಸೀರೀಸ್ಗಳನ್ನು ನೋಡುತ್ತಾ ಸಮಯ ಕಳೆಯುತ್ತಾರೆ. ಈ ಎಲ್ಲ ಕೆಲಸಗಳನ್ನು ಮಾಡೋದ್ರಿಂದ ತಾತ್ಕಾಲಿಕವಾಗಿ ನಾವು ನಮ್ಮ ಎಲ್ಲ ಒತ್ತಡಗಳನ್ನು ಮರೆತು ಬಿಡುತ್ತೇವೆ. ಆದರೆ ಸಂಪೂರ್ಣವಾಗಿ ಆ ಒತ್ತಡಗಳಿಂದ ಹೇಗೆ ಮುಕ್ತಿ ಪಡೆಯಬಹುದು? ಮೇಲೆ ತಿಳಿಸಿದ ತಾತ್ಕಾಲಿಕ ವಿಧಾನಗಳು ಕೇವಲ ಸ್ವಲ್ಪ ಕ್ಷಣದವರೆಗೂ ಮಾತ್ರ ಒತ್ತಡ ನಿರ್ವಹಿಸುತ್ತದೆ ಮತ್ತು ಅವುಗಳಿಂದ ಬಹಳ ಉಪಯೋಗವೇನಿಲ್ಲ. ಆದುದರಿಂದ ತಜ್ಞರ ಒತ್ತಡದಿಂದ ದೂರವಾಗಲು ದೀರ್ಘಕಾಲಿತ ಪರಿಣಾಮಗಳನ್ನು ನೀಡುವ ಉತ್ತಮ ವಿಧಾನಗಳನ್ನು ಅಳವಡಿಸಿಕೊಳ್ಳಿ ಎಂದು ಸಲಹೆ ನೀಡುತ್ತಾರೆ. ಅಂಥ ಕೆಲವು ವಿಧಾನಗಳು ಇಲ್ಲಿದೆ ನೋಡಿ. ಜ್ಞಾನ. ಒತ್ತಡವನ್ನು ನಿರ್ವಹಿಸಲು ಪ್ರತಿದಿನ ಕನಿಷ್ಠ 5-10 ನಿಮಿಷಗಳ ಕಾಲ ಧ್ಯಾನ ಮಾಡಿ. ನಿಯಮಿತವಾಗಿ ಧ್ಯಾನ ಮಾಡೋದ್ರಿಂದ ಮನಸ್ಸು ಪ್ರಶಾಂತವಾಗುತ್ತದೆ. ಜೊತೆಗೆ ಇದು ಒತ್ತಡ ರಹಿತವಾಗಿರಲು ಸಹಾಯ ಮಾಡುತ್ತದೆ. ಅರೋಮ್ಯಾಟಿಕಲ್ ಸಾಧನಗಳನ್ನು ಬಳಸಿ. ಇದು ನಿಮ್ಮ ಮನಸ್ಸನ್ನು ಚೆನ್ನಾಗಿರಿಸುತ್ತದೆ ಮತ್ತು ಒತ್ತಡವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಅರೋಮ್ಯಾಥೆರಪಿ ಎಂಬ ವಿಧಾನವೇ ಇದ್ದು ಇದರ ಮೂಲಕ ಭಾವನೆ ಮತ್ತು ನೆನಪಿನ ಶಕ್ತಿಯನ್ನು ನಿರ್ವಹಿಸಲು ಸುಲಭವಾಗುತ್ತದೆ. ಡೈರಿ ಬರೆಯಿರಿ. ನಿಮ್ಮ ಅನುಭವಗಳು, ಭಯಗಳು ಮತ್ತು ಆಲೋಚನೆಗಳ ಬಗ್ಗೆ ಪ್ರತಿದಿನ ಬರೆಯಿರಿ. ಇದು ನಮ್ಮ ಭಾವನೆಗಳನ್ನು ಹೊರಹಾಕುತ್ತದೆ. ಇದರ ಪರಿಣಾಮ ಮನಸ್ಸು ಹಗುರವಾಗುತ್ತದೆ, ಒತ್ತಡ ಕಡಿಮೆಯಾಗುತ್ತದೆ. ಪ್ರಾಣಾಯಾಮ ಮಾಡಿ. ಒತ್ತಡವನ್ನು ನಿವಾರಿಸಲು ಪ್ರತಿದಿನ ಸ್ವಲ್ಪ ಹೊತ್ತು ಪ್ರಾಣಾಯಾಮ ಮಾಡಿ. ಇದನ್ನು ನಿಯಮಿತವಾಗಿ ಮಾಡೋದ್ರಿಂದ ನಿರಾಳವಾಗಬಹುದು. ಇದನ್ನು ಪ್ರತಿದಿನ ಮಾಡೋದ್ರಿಂದ ನಿಮ್ಮ ಮೆಟಬಾಲಿಸಮ್ ಸುಧಾರಿಸುತ್ತದೆ. ಸಾಕಷ್ಟು ನಿದ್ರೆ ಮಾಡಿ. ಪ್ರತಿದಿನ ಸಮಯಕ್ಕೆ ಸರಿಯಾಗಿ ನಿದ್ರಿಸಿ ಮತ್ತು ಬೆಳಿಗ್ಗೆ ವಾಕ್ ಮಾಡಲು ಹೋಗಿ. ನಿಮ್ಮ ದಿನಚರಿಯಲ್ಲಿ ಈ ಕೆಲಸಗಳನ್ನು ಮಾಡೋದ್ರಿಂದ ನಿಮ್ಮ ಜೀವನ ಶೈಲಿಯಲ್ಲಿ ಹಲವು ಬದಲಾವಣೆ ನೀವು ಕಾಣಬಹುದು. ಮಲಗುವ ಮುನ್ನ 3-4 ಗಂಟೆಗಳ ಮೊದಲು ಮೊಬೈಲ್, ಐಫೋನ್ ಮತ್ತು TV ಬಳಸುವುದನ್ನು ನಿಲ್ಲಿಸಿ. ಇದು ಉತ್ತಮ ಪರಿಣಾಮಕಾರಿಯಾಗುತ್ತದೆ. ರಾತ್ರಿ ಸಮಯದಲ್ಲಿ ಮೊಸರು ಸೇವನೆ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು.
ಮೊಸರು ಆರೋಗ್ಯಕ್ಕೆ ಒಳ್ಳೆಯದು ಈ ವಿಷಯ ಎಲ್ಲರಿಗೂ ಗೊತ್ತು. ಆದರೆ ಯಾವ ಸಮಯದಲ್ಲಿ ಮೊಸರು ಸೇವನೆ ಮಾಡಬೇಕೆನ್ನುವ ಗೊಂದಲ ಅನೇಕರಲ್ಲಿದೆ. ಯಾವ ಋತುವಿನಲ್ಲಿ ಯಾವ ಸಮಯದಲ್ಲಿ ಮೊಸರನ್ನು ಸೇವನೆ ಮಾಡಬಾರದು ಎಂಬುದನ್ನು ಸರಿಯಾಗಿ ತಿಳಿದಿದ್ರೆ ನಮ್ಮ ಆರೋಗ್ಯವನ್ನು ನಾವು ಕಾಪಾಡಿಕೊಳ್ಳಬಹುದು. ರಾತ್ರಿ ಮೊಸರಿನ ಸೇವನೆ ಒಳ್ಳೆಯದಲ್ಲ. ಆಯುರ್ವೇದ ಕೂಡ ಇದನ್ನು ಹೇಳುತ್ತದೆ. ರಾತ್ರಿ ಊಟ ಮಾಡಿದ ನಂತರ ನಾವು ಶ್ರಮದ ಕೆಲಸ ಮಾಡುವುದಿಲ್ಲ, ಬಹುಬೇಗ ನಿದ್ದೆಗೆ ಜಾರುತ್ತೇವೆ. ಹಾಗಿರುವಾಗ ಸೇವಿಸಿದ ಆಹಾರ ಸರಿಯಾಗಿ ಜೀರ್ಣವಾಗುವುದಿಲ್ಲ. ಇದರಿಂದ ಅನೇಕ ಸಮಸ್ಯೆಗಳು ಎದುರಾಗುತ್ತವೆ. ಕಫ, ಪಿತ್ತ, ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತದೆ. ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಮೊಸರು ಸೇವನೆ ಮಾಡುವುದು ಬಹಳ ಒಳ್ಳೆಯದು. ಆಲಸ್ಯ, ಅಸಿಡಿಟಿ, ಕೈಕಾಲಿನ ನೋವು, ಕಣ್ಣಿನ ಸಮಸ್ಯೆಗಳಿಗೆ ಇದರಿಂದ ಮುಕ್ತಿ ಸಿಗುತ್ತದೆ. ಒಂದು ಸಮಯದಲ್ಲಿ 250 ಗ್ರಾಂ ಮೊಸರು ಸೇವನೆ ಮಾಡಬೇಕು. ಆಲಸ್ಯ ಏರದ ತೂಕ ಸರಿಯಾಗಿ ಜೀರ್ಣಕ್ರಿಯೆ ಆಗಿರುವುದು, ಹಸಿವಾದಾಗ ಸಮಸ್ಯೆ ಎದುರಿಸುವವರು ಊಟದ ನಂತರ ಮೊಸರಿಗೆ ಸಕ್ಕರೆ ಬೆರೆಸಿ ಸೇವನೆ ಮಾಡುವುದು ಒಳ್ಳೆಯದು. ಹಾಲಿನ ಜೊತೆಗೆ ಮೊಸರು ಸೇವನೆ ಮಾಡಬೇಡಿ. ರಾತ್ರಿ ಯಾವುದೇ ಕಾರಣಕ್ಕೂ ಸಕ್ಕರೆ ಜೊತೆಗೆ ಮೊಸರನ್ನು ತಿನ್ನಬೇಡಿ. ಆಯುರ್ವೇದದ ಪ್ರಕಾರ ರಾತ್ರಿ ಮೊಸರಿನಿಂದ ದೂರ ಇರುವುದು ಒಳ್ಳೆಯದು. ಅನಿವಾರ್ಯವಾದಲ್ಲಿ ಮೊಸರಿಗೆ ಚಿಟಿಕೆ ಕಾಳು ಮೆಣಸಿನ ಪುಡಿ ಸೇರಿಸಿ ಸೇವನೆ ಮಾಡಿ. ಅಂದದ ಮೊಗದ ಒಡತಿ ನೀವಾಗಬೇಕಾದ್ರೆ ಸೋಂಪು ಬಳಸಿ. ಊಟವಾದ ಬಳಿಕ ಹೋಟೆಲ್ಗಳಲ್ಲಿ ಸೋಂಪು ತಿನ್ನಲು ಸಿಗುವುದನ್ನು ನೀವು ಕಂಡಿರಬಹುದು. ಈ ಸೋಂಪು ಸೇವಿಸುವುದರಿಂದ ಸಾಕಷ್ಟು ಆರೋಗ್ಯಕರ ಲಾಭವಿದೆ. ಜೀರ್ಣಕ್ರಿಯೆ ಸರಾಗವಾಗುವುದರ ಜೊತೆಗೆ ತ್ವಚೆ ಅಂದವಾಗುತ್ತದೆ. ಬಹುತೇಕ ಜೀರಿಗೆಯನ್ನು ಹೋಲುವ ಸೋಂಪಿನಲ್ಲಿ ಅತ್ಯಧಿಕ ಪ್ರಮಾಣದಲ್ಲಿ ಆಂಟಿಆಕ್ಸಿಡೆಂಟ್ಗಳು ಇರೋದ್ರಿಂದ ತ್ವಚೆ ಸೌಂದರ್ಯ ವೃದ್ಧಿಸುತ್ತದೆ ಎಂಬುದು ಬಹುತೇಕರಿಗೆ ತಿಳಿದಿಲ್ಲ. ಸೋಂಪು ಕಾಳನ್ನು ನಯವಾಗಿ ಪುಡಿ ಮಾಡಿ ಸ್ವಲ್ಪ ತಣ್ಣೀರು ಸೇರಿಸಿ ಮುಖಕ್ಕೆ ತೊಳೆಯೋದ್ರಿಂದ ಕಣ್ಣಿನ ಕೆಳಭಾಗದಲ್ಲಿ ಊದಿಕೊಂಡಿದ್ರೆ ಅದು ಸರಿ ಹೋಗುತ್ತದೆ. ಹದಿಹರೆಯದಲ್ಲಿ ಮೂಡುವ ಮೊಡವೆಗಳಿಗೆ ಇದು ರಾಮಬಾಣ. ಇದನ್ನು ಪುಡಿ ಮಾಡಿ ಮೊಸರು ಹಾಗೂ ಜೇನುತುಪ್ಪ ಬೆರೆಸಿ ಹಚ್ಚಿ. ಒಣಗಿದ ಬಳಿಕ ತೊಳೆಯೋದ್ರಿಂದ ತ್ವಚೆ ತಂಪಾಗುತ್ತದೆ ಹಾಗೂ ಕ್ರಮೇಣ ಮೊಡವೆಗಳು ಮಾಯವಾಗುತ್ತದೆ. ಒಟ್ಟಾರೆಯಾಗಿ ತ್ವಚೆಯನ್ನು ಮೃದುವಾಗಿಸುವ ಗುಣ ಇದಕ್ಕಿದೆ. ಸತ ಜೀವಕೋಶಗಳನ್ನು ತೊಲಗಿಸುತ್ತದೆ. ಸೊಂಪನ ನೀರಿನಲ್ಲಿ ಬೆರೆಸಿ ರುಬ್ಬಿ ಮುಖಕ್ಕೆ ಹಚ್ಚಿ ಅರ್ಧ ಗಂಟೆ ಬಳಿಕ ತೊಳೆದರೆ ಮುಖ ಹೊಳಪು ಪಡೆಯುತ್ತದೆ. ಈ ಕಾರಣಕ್ಕೆ ಹೆಚ್ಚು ಇಯರ್ಫೋನ್ ಬಳಕೆ ಮಾಡಬೇಡಿ. ಹೌದು, ಇಯರ್ಫೋನ್ಗಳು ಅತಿಯಾದ ಬಳಕೆಯಿಂದಾಗಿ ಯುವಕರು ಟೆನಿಸ್ ರೋಗಕ್ಕೆ ಬಲಿಯಾಗುತ್ತಾರೆ ಎನ್ನುವ ಆಘಾತಕಾರಿ ಮಾಹಿತಿ ಹೊರಬಿದ್ದಿದೆ. ಇಯರ್ಫೋನ್ಗಳನ್ನು ಹೆಚ್ಚು ಬಳಕೆ ಮಾಡುವವರಿಗೆ ವಿಚಿತ್ರವಾದ ಧ್ವನಿಗಳು ಪ್ರತಿಧ್ವನಿಸುತ್ತಿವೆ ಎನ್ನುವ ಅಂಶ ಕೂಡ ಕಂಡುಬಂದಿದೆ. ಈ ರೀತಿ ಆಗೋದ್ರಿಂದ ಸರಿಯಾಗಿ ನಿದ್ರಿಸಲು ಅವಕಾಶ ನೀಡುವುದಿಲ್ಲ ಅಥವಾ ಬೇರೆ ಯಾವುದೇ ಕೆಲಸದಲ್ಲಿ ಕೇಂದ್ರೀಕರಿಸಲು ಸಾಧ್ಯವಾಗುವುದಿಲ್ಲ. ಅತ್ಯಂತ ಆಘಾತಕಾರಿ ವಿಷಯವೇನೆಂದರೆ LFC ಆಸ್ಪತ್ರೆ ಮೂಗು ಕಿವಿ ಗಂಟಲು ತಜ್ಞರು OPDಯಲ್ಲಿ ಈ ರೋಗದ ರೋಗಿಗಳು ತಿಂಗಳಿಗೆ 1 ಅಥವಾ 2 ಬಾರಿ ಬರುತ್ತಿದ್ರು. ಈಗ ಪ್ರತಿದಿನ 2-3 ಪ್ರಕರಣಗಳು ಬರುತ್ತಿವೆ. ಆದರೂ ಯಾವುದೇ ಕಿವುಡುತನ ಅಥವಾ ಯಾವುದೇ ರೋಗವಿಲ್ಲದೆ ಹಿಂದೆ ಈ ರೋಗವು ವಯಸ್ಸಾದವರಲ್ಲಿ ಕಂಡುಬಂದಿತ್ತು. ಈಗ ತಜ್ಞರು ಕೂಡ ಈ ರೋಗದ ಬಗ್ಗೆ ಚಿಂತಿತರಾಗಿದ್ದಾರೆ. ಆದ ಹಾಗೆ ಇದರಿಂದ ಬಳಲುತ್ತಿರುವ 100 ರೋಗಿಗಳಲ್ಲಿ 2 ಮಾತ್ರ ಗುಣಮುಖರಾಗಿರುವುದು ಕಳವಳಕಾರಿ ಸಂಗತಿಯಾಗಿದೆ. ಇದಕ್ಕಾಗಿ ವೈದ್ಯರು ಯಾವುದೇ ನಿಖರ ಔಷಧಿಗಳನ್ನು ನೀಡುವುದಕ್ಕೆ ಸಾಧ್ಯವಾಗುತ್ತಿಲ್ಲ. ವೈದ್ಯರು ನೀಡುವ ಔಷಧಿಗಳು 100 ರೋಗಿಗಳಿಗೆ 2 ಕೆಲಸ ಮಾಡುತ್ತಿದೆ ಅಂತೆ. ಬ್ಯೂರೋ ರಿಪೋರ್ಟ್, ಭಾರತ್ ವೈಭವ್ ನ್ಯೂಸ್, ಬೆಳಗಾವಿ.